ಸುವರ್ಣ गुड मॉर्निंग जामुन। गुड मॉर्निंग दीपू। रात्रि निद्दे बंता? एक्चुअली बरलिल्ला। यावाग बेळग्गे आगुत्तो यावाग निन्न नोड्तीनो अन्निस्बिडित्तु। एष्टु विचित्र अल्ल नावु कॉलेज नल्लि इद्दाग मीट माडबेकु अंदाग एल्लेल्ल बच्चिट्कोंडु मीट माड्तिद्वि। आमेले मैसूरिनल्लि इद्दाग निम्म मनेनल्लि मीट माडबेकु अंद्रे निम्म मने हत्र इरो पार्कनल्लि मीट माड्तिद्वि। आमेले वीरगढ़ नम वाडेल महडी मेल बीट पाड़ी आमेले नानू नीनू दोड्डवन तपस्क ओडाड़े अद्यावदो ऊर अद्यावदो काडु एल्लेल्लो बच्चिट्कोंड्तिद्वि। ईग नावु यारिंद तपस्कोंड ओडाड़तिद्वो अवरे नम प्रीतिगे ग्रीन सिग्नल कोट्टिद्दारे। बट ईगलू नानू नीनू मीट माडबेकु अंद्रे ई तर यावदादो डिसैन डिसैन जागदल्लि मीट माड्तिद्दीवि। ಒಟ್ಟಿನಲ್ಲಿ ನಮ್ಮಿಬ್ಬರದು ಬಚ್ಚಿಟ್ಕೊಂಡು ಲವ್ ಮಾಡೋದೇ ಆಗೋಯ್ತು ಸಹನಾ। ನಾನಂತೂ ನಾವಿಬ್ಬರು ಯಾವಾಗ ಮದುವೆ ಆಗ್ತೀವೋ ಅಂತ ಕಾಯ್ತಾ ಇದೀನಿ ಸಹನಾ। ಹಾಗೆ ಒಂದು ಇಮ್ಯಾಜಿನೇಷನ್ ಬಂತು, ಯೋಚನೆ ಮಾಡು, ಒಂದು 50 ವರ್ಷ ಆದ್ಮೇಲೆ ನನ್ನ ಮಕ್ಕಳು ನಿನ್ನ ಮಕ್ಕಳು ತುತು ನಮ್ಮ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರ ಮದುವೆನೂ ಆಗಿರುತ್ತೆ, ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತೀವಿ। ಆಗ ನಮ್ಮ ಮೊಮ್ಮಕ್ಕಳು ಬಂದು ನಮಗೊಂದು ಪ್ರಶ್ನೆ ಕೇಳ್ತಾರೆ, ಏನಂತಿರಬಹುದು ಹೇಳು ಸಹನಾಜಿ, ಸುದೀಪ್ ತಾತ ನಿಮ್ಮ ಮದುವೆ ಯಾವಾಗ ಅಂತ। ಯಾಕ ಸಹನಾ ನಗು ಬರಲಿಲ್ವಾ? ಸರಿ ಇನ್ನೊಂದು ಜೋಕ್ ಹೇಳ್ತೀನಿ ಕೇಳಿಸ್ಕೋ। ಒಂದು 70 ವರ್ಷ ಆದ್ಮೇಲೆ ಸುದೀಪ್ ಪ್ಲೀಸ್ ತಮಾಷೆ ಸಾಕು, ವಿಶಿಗ್ ಬಾ। ಅತ್ತೆ ಹತ್ರ ಮಾತಾಡಿದ್ಯಾ? ಹೇಳಿದ್ಯಾ ಅವರಿಗೆ ಆ ಸ್ವಾಮೀಜಿ ಮಾತಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ? ಸಹನಾ ದೊಡ್ಡವನತ್ರ ಮಾತಾಡೋಣ ಅಂತಾನೆ ನಿಮ್ಮ ರೂಮ್ ಹತ್ರ ಹೋಗಿದ್ದೆ, ಆದ್ರೆ ದೊಡ್ಡವ ಅಲ್ಲಿ ಇರಲಿಲ್ಲ। ಚಾಚಿನ ಕೇಳ್ದೆ ದೊಡ್ಡವ ಎಲ್ಲಿ ಅಂತ, ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ದ। ಸ್ವಾಮೀಜಿ ಹತ್ರ ಮಾತಾಡಕ್ಕೆ ಹೋಗಿರ್ತಾರೆ, ಆದ್ರೆ ಯಾವ ವಿಚಾರ ಮಾತಾಡಕ್ಕೆ ಹೋಗಿರ್ತಾರೆ ಅಂತ ಗೊತ್ತಿಲ್ಲ। ಒಂದು ನನ್ನ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಕ್ಕೆ ಹೋಗಿರ್ತಾರೆ, ಅಥವಾ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಕ್ಕೆ ಹೋಗಿರ್ತಾರೆ। ಅದೇನೇ ಆಗಿರಲಿ ದೊಡ್ಡವ ಸ್ವಾಮೀಜಿನ ಮೀಟ್ ಮಾಡಿ ವಾಪಸ್ ಬಂದಮೇಲೆ ನಾನು ದೊಡ್ಡವಂಗೆ ಹೇಳಿಬಿಡ್ತೀನಿ, ಮೊದಲು ವೀರಗಡಕ್ಕೆ ನಡೀರಿ, ನನ್ನ ಸಹನನ ಮದುವೆ ಮಾಡ್ಸಿ ಅಂತ। I'm clear about this. ಆದ್ರೆ ನನ್ನ ಯೋಚನೆ ಸ್ವಲ್ಪ ಬೇರೆನೇ ಆಗಿದೆ ಸುದೀಪ್। ಅಂದ್ರೆ ಸುದೀಪ್ ನೀನ ಸ್ವಾಮೀಜಿ ಹೇಳಿದಾಗೆ ಮಾಡು। ಏನು ಹೇಳ್ತಿದ್ದೆ ಸಹನಾ? ನನಗೆ ತಮಾಷೆ ಮಾಡಬೇಡ, ಸೀರಿಯಸ್ ಆಗಿ ಮಾತಾಡು ಅಂತ ಹೇಳಿ ಈಗ ನೀನೇ ತಮಾಷೆ ಮಾಡ್ತಿದ್ದೀಯಾ? ಸುದೀಪ್ ಐ ಆಮ್ ಸೀರಿಯಸ್, ಐ ಆಮ್ ವೆರಿ ಸೀರಿಯಸ್। ನೀನು ಆ ಸ್ವಾಮೀಜಿ ಹೇಳಿದಾಗೆ ಮಾಡು। ಸಹನಾ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ, ಬೈ ಎನಿ ಚಾನ್ಸ್ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಟೆಸ್ಟ್ ಮಾಡ್ತಿದ್ದೀಯಾ? ಪ್ಲೀಸ್ ಸಹನಾ ಹೀಗೆಲ್ಲ ಮಾತಾಡಬೇಡ। ಸುದೀಪ್ ನನ್ನ ಮಾತು ಕೇಳು, ನೀನು ಆ ಸ್ವಾಮೀಜಿ ಹೇಳಿದಾಗೆ ಮಾಡು। ಕ್ಯಾನ್ ಯು ಬಿ ಮೋರ್ ಸ್ಪೆಸಿಫಿಕ್? ಸ್ವಾಮೀಜಿ ಹೇಳಿದಾಗ ಮಾಡು ಅಂತಂದ್ರೆ ಇನ್ನೊಂದು ಹುಡುಗಿನ ಮದುವೆ ಆಗುವಂತನಾ? ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತ ಒಪ್ಪಿಕೋ, ಆಮೇಲೆ ನೋಡು ಎಲ್ಲ ವಿಚಾರಗಳು ಕ್ಲಿಯರ್ ಆಗಿ ಅರ್ಥ ಆಗ್ತವೆ। ಸಹನಾ ಏನು ನಡೀತಾ ಇದೆ, ಏನು ಹೇಳಬೇಕು ನನಗೆ ಒಂದು ಗೊತ್ತಾಗ್ತಿಲ್ಲ। ಆದರೆ ನನಗೆ ಗೊತ್ತಾಗ್ತಿದೆ, ಗೊತ್ತಾಗೋದಕ್ಕೆ ಶುರುವಾಗಿದೆ, ಒಂದೊಂದೇ ವಿಚಾರ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸುದೀಪ್। ನಮ್ಮ ಈ ಸಮಸ್ಯೆನಲ್ಲಿ ಕಾಣದ ಕೈಗಳ ಕೈವಾಡ ಇದೆ, ಪ್ಲೀಸ್ ನನಗೋಸ್ಕರ ನೀನು ಅತ್ತೆ ಹತ್ರ ಹೋಗಿ ನಾನು ಸ್ವಾಮೀಜಿ ಹೇಳ್ದಾಗೆ ಮಾಡ್ತೀನಿ, ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳು, ಮುಂದೇನಾಗತ್ತೆ ಕಾದ್ ನೋಡೋಣ। ಮುಂದೇನಾಗತ್ತೆ
ದೊಡ್ಡವ ನನ್ನ ಮದುವೆನ ಇನ್ನೊಂದು ಹುಡುಗಿ ಜೊತೆ ಫಿಕ್ಸ್ ಮಾಡ್ತಾರೆ. ಆಮೇಲೆ ನೀನು ಮತ್ತೆ ಬಂದು ನನ್ನ ಮದುವೆ ಮನೆಯಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀಯ. ಇಲ್ಲ ಸುದೀಪ್, ಏನು ಎತ್ತ ಅಂತ ಈಗಲೇ ನಾನು ನಿನಗೆ ಹೇಳಕ್ಕಾಗಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಇದು ನಾನು ನಿಮ್ಮ ದೊಡ್ಡವಂಗೆ ಇಡ್ತಾ ಇರೋ ಎಂಟ್ರೆನ್ಸ್ ಎಕ್ಸಾಮ್. ಪಾಸ್ ಆಗ್ತಾರೋ ಇಲ್ವೋ ನೋಡೋಣ. ಪ್ಲೀಸ್ ಒಪ್ಕೋ. ಸಹನಾ, ನಿಂಗೆ ದೊಡ್ಡವನ ಮೇಲೆ ಡೌಟ್ ಇದೆಯಾ? ಹಾಗಿದ್ರೆ ಬಿಡು, ನಾವು ಇಲ್ಲಿಂದ ಹೊರಟ್ಬಿಡೋಣ. ನಮ್ಮ ಪಾಡಿಗೆ ನಾವು ಮದುವೆ ಆಗಿ ಸೆಟ್ಲ್ ಆಗೋಣ. ಈ ದೊಡ್ಡವನ ಸಹವಾಸನೇ ಬೇಡ. ಸಾಬೀತ್ ಪಡಿಸೋವರೆಗೂ ಯಾವ ವ್ಯಕ್ತಿನೂ ಅಪರಾಧಿ ಅಲ್ಲ. ದೊಡ್ಡವ ಬದಲಾಗಿದ್ದಾರೆ ಅನ್ನೋ ಬಲವಾದ ನಂಬಿಕೆ ನನಗಿದೆ. ಆದರೂ ಒಂದ್ಸಲಿ ಟೆಸ್ಟ್ ಮಾಡಿ ನೋಡೋಣ. ಸಹನಾ, ನೀವಿಲ್ಲಿದ್ದೀರಾ ಅಂತ ಚಾಚಾ ಹೇಳಿದ್ರು, ಅದಕ್ಕೆ ನಿಮ್ಮನ್ನ ಹುಡ್ಕೋತಾ ಬಂದ್ವಿ. ನಿಮ್ಮ ಹತ್ರ ಮಾತಾಡೋದಿತ್ತು. ಹೌದವ, ಅದು ನಾ ಸ್ವಾಮಿಗಳ ಜೋಡಿ ಮಾತಾಡೋದೈತಿ. ಮೊದಲು ಅವ್ರ ಜೋಡಿ ಮಾತಾಡಿ ಬಂದ್ಬಿಡು. ಅತ್ತೆ, ನೀವು ಸ್ವಾಮಿಗಳನ್ನ ಹೋಗಿ ಕಾಣೋ ಮೊದಲು ನಾನು ಸುದೀಪ್ ನಿಮ್ಗೊಂದು ವಿಚಾರ ಹೇಳಬೇಕು. ಏನವ? ಅತ್ತೆ, ಸ್ವಾಮಿಗಳು ಸೂಚಿಸಿದ ಪರಿಹಾರಕ್ಕೆ ನಮ್ಮ ಒಪ್ಪಿಗೆ ಇದೆ. ಸಹನಾ, ಏನು ಹೇಳ್ತಿದ್ದೀವ? ದಿವ್ಯ, ಈಗ ಏನು ಹೇಳಕ್ಕತ್ತಾಳ? ಹೌದು ದೊಡ್ಡವ, ನಾವಿಬ್ರು ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದೀವಿ. ಸ್ವಾಮಿಗಳು ಹೇಳ್ದಂಗ ನಾ ಬೇರೆ ಹುಡುಗಿ ಮದುವೆ ಆಗಕ್ಕ ತಯಾರಿದ್ದೀನಿ. ದಿವ್ಯ, ಏನು ಹೇಳ್ತಿದೀಯೋ? ಹೌದು ಅತ್ತೆ, ನಾನು ತುಂಬ ಆಲೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರೋದು. ಕಷ್ಟ ಆಗತ್ತೆ, ಆದರೂ ಸಹಿಸ್ಕೋತೀನಿ. ನಾನು ಸುದೀಪ್ ಜೊತೆ ನೆಮ್ಮದಿಯಾಗಿ ಬಾಳ್ಬೇಕು ಅಂತ ಆಸೆ ಪಟ್ಟವಳು. ನಾನು ಮೊದಲು ಸುದೀಪ್ನ ಮದುವೆ ಆಗೋದ್ರಿಂದ ಅವನು ಸಾಯ್ತಾನೆ ಅನ್ನೋ ಹಾಗಿದ್ರೆ ನಾನು ಅವನ್ನ ಮದುವೆ ಆಗಿ ಏನು ಪ್ರಯೋಜನ ಹೇಳಿ? ಅದಕ್ಕೆ ನಾನು ಸುದೀಪ್ಗೆ ಹೇಳಿದೆ, ನೀನು ಇನ್ನೊಬ್ಳನ್ನ, ಅಂದರೆ ನಿನ್ನ ಜಾತಕಕ್ಕೆ ಸರಿ ಹೊಂದೋ ಇನ್ನೊಬ್ಳನ್ನ ಮದುವೆ ಆಗು ಅಂತ. ಸುದೀಪ್ ಕೂಡ ಮೊದಲಿಗೆ ಒಪ್ಪಲಿಲ್ಲ, ಆದರೆ ನಾನು ಅವನಿಗೆ ಮನವರಿಕೆ ಮಾಡಿಸ್ದೆ. ಸುದೀಪ್ ಬದುಕಿರೋದು ಬರೀ ನನ್ನೊಬ್ಳಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಅವನು ನಿಮ್ಮ ಮಗ, ವೀರ್ಗಡದ ಮಗ, ವೀರ್ಗಡದ ಸ್ವತ್ತು. ಅದಕ್ಕೆ ಈ ನಿರ್ಧಾರ. ಇಲ್ಲ, ನೋಡಿ, ನೀವಿಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಿ. ನೀವಿಬ್ರು ಚೆನ್ನಾಗಿ ಬಾಳಿ ಬದುಕಿ ಸ್ವಾಮಿಗಳ ಹತ್ರ ನಾ ಬೇಡ್ಕೋತೀನಿ. ಬ್ಯಾಡವ, ಬ್ಯಾಡ, ಇಷ್ಟು ದೊಡ್ಡ ತ್ಯಾಗ ಮಾಡಬೇಡವ, ಬ್ಯಾಡ. ಅತ್ತೆ ಹೆದರ್ಬೇಡಿ, ನಾನೇ ಯಾವತ್ತಿದ್ರೂ ನಿಮ್ಮ ವೀರ್ಗಡದ ಸೊಸೆ. ಇದು ಬರೀ ಒಂದು ಒಪ್ಪಂದ ತಾನೆ? ನಾಳೆ ದಿನ ನಾನ್ ತಾನೇ ಸುದೀಪ್ಗೆ ಹೆಂಡತಿ ಆಗೋಳು. ಆದ್ರೆ ಅತ್ತೆ, ಒಂದ್ ಮಾತಂತೂ ನೀವು ನನಗೆ ಗ್ಯಾರಂಟಿ ಕೊಡ್ಬೇಕು. ಈಗ ನೀವ್ ಯಾವ ಹುಡುಗಿನ ಸೊಸೆ ಅಂತ ಸ್ವೀಕಾರ ಮಾಡ್ತಿರೋ ಅದು ಬರೀ ಶಾಸ್ತ್ರಕ್ಕೆ ಅಷ್ಟೇ ತಾನೆ? ಆಮೇಲೆ
ನೀವು ನನಗೆ ಮೋಸ ಮಾಡಬಾರದು ಪ್ಲೀಸ್ ಸಹನ ಹೇ ಸಹನ ಎಷ್ಟು ದೊಡ್ಡ ಮನಸವ ನಿಂದ ಭೇಷ್ ಭೇಷ್ ನೀನ ನೀನ ವೀರಗಡದ ಸೊಸೆ ಎಷ್ಟು ಧೈರ್ಯವಾಗಿ ನಿರ್ಧಾರ ತಗೊಂಡಿಯಲ್ಲ ನೀನು ಹೆದರ ಬೇಡವ ಈಗ ಮಾಡ್ಕೊಳ್ಳೋದು ಬರಿ ಒಪ್ಪಂದ ಅಷ್ಟ ನೀನ ನೀನ ನನ್ನ ಮುದ್ದಿನ ಸೊಸೆ ಹಾ ನಡೆ ನಾ ಹೋಗಿ ಸ್ವಾಮಿಗಳನ್ನ ಭೇಟಿ ಮಾಡಿ ಬರ್ತೀನಿ ಈ ಶಾಸ್ತ್ರದ ಮದುವಿಗೆ ದೀಪ್ಯನ್ ಜಾತಕಕ್ಕೆ ಸರಿ ಹೊಂದೋ ಹುಡುಗಿನ ನೋಡಿಟ್ಟಿರ್ತೀನಿ ಅಂತ ಅವರು ಹೇಳ್ಯಾರ ಈ ಸದ್ದ ಹೋಗಿ ಅವ್ರಿಗೆ ವಿಚಾರ ತಿಳಿಸಿ ಬರ್ತೀನಿ ಹಾ ಅತ್ತೆಗೆ ಹೇಳಬೇಕು ನಿನಗೆ ತುಂಬಾ ಸುಂದರವಾಗಿರೋ ಹುಡುಗಿನ ನೋಡಬೇಡಿ ಅಂತ ಆಮೇಲೆ ನೀನು ಅವಳನ್ನೇ ಲವ್ ಮಾಡಕ್ಕೆ ಶುರು ಮಾಡಿ ನನ್ನ ಮರ್ತ್ಬಿಟ್ರಾ ಹಾಗಂದ್ರೆ ಏನು ನಿನ್ನ ಪ್ಲಾನ್ ಪ್ರಕಾರ ನಾನು ಬೇರೆ ಹುಡುಗಿನ ಮದುವೆ ಆಗಬೇಕಾ ಹಾಗಂತಾನೆ ಇಟ್ಕೋ ಏನ್ ಮಾಡ್ತೀಯಾ ಸಹನಾ ದಿಸ್ ಇಸ್ ಟೂ ಮಚ್ ದೀಪ್ಯ ಸ್ವಾಮಿಗಳು ಆಗ್ಲ ಜಾತಕ ನೋಡ್ಯಾರ ಅಂತ ಒಂದ್ ಸಂಬಂಧನೂ ರೆಡಿ ಐತಿ ನಾಳೆನೋ ನಾಡಿದ್ದೋ और मुहूर्त नोड़ मेले शास्त्र मद्वीन मुगसबिड़ोण ऐनती लॉज कड़ी हंडोण नहीं नड़ीरी ना नडक बर्ती याको दीप्य सहना जोड़ी मत ओड होगो प्लान तमाशे माड़ी सरी सरी नहीं मताकोता बर्री ना हंटी सहना वाट नेक्स्ट निन्न मनसल एंट्रेंस एग्जाम अत्ते पास आगतारा फेल आगतारा नोड़ण It's almost clear now. ದೊಡ್ಡವಂಗೆ ನಮ್ಮಿಬ್ಬರು ಮದುವೆ ಆಗೋದು ಇಷ್ಟ ಇಲ್ಲ. ಅದಕ್ಕೆ ನಾವು ಈ ಪ್ಲಾನ್ ಒಪ್ಪಿದೀವಿ ಅಂತ ಹೇಳಿದ ತಕ್ಷಣ ಚಿಟಿಕೆ ಹೊಡಿಯಷ್ಟರಲ್ಲಿ ಇನ್ನೊಂದು ಹುಡುಗಿನ ತಯಾರ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ತಯಾರಿ ಮೊದಲೇ ನಡೆದಿತ್ತು. ಆ ಸ್ವಾಮೀಜಿಗೆ ಹೇಳಿ ನನ್ನ ಜಾತಕಕ್ಕೆ ಸರಿ ಹೊಂದಂತ ಹುಡುಗಿನ ನೋಡಿಟ್ಟಿದ್ದಾರೆ. ವೆರಿ ಗುಡ್. ಅವರ ಪ್ಲಾನಿಂಗ್ ಸೂಪರ್ ಬಿಡು. ಆದ್ರೆ ನೀನ್ ಹಾಕ್ತಿರೋ ಕೌಂಟರ್ ಪ್ಲಾನ್ ಏನು ಅಂತ ನನಗೆ ದೇವರಾಣೆಗಳು ತಿಳಿತಿಲ್ಲ ನಿಮಗೆ ದೊಡ್ಡವನ ಮೇಲೆ ಡೌಟ್ ಇದೆಯಾ ಅಂತ ಕೇಳಿದಕ್ಕೆ ಅಪರಾಧ ಪ್ರೂವ್ ಆಗೋವರೆಗೂ ಯಾರು ಅಪರಾಧಿಗಳಲ್ಲ ಅಂತ ಹೇಳಿದೆ ನನ್ನನ್ನ ಮದುವೆಗೆ ಒಪ್ಪಿಕೋ ಅನ್ನೋ ಹಾಗೆ ಹೇಳಿದೆ ದೊಡ್ಡವ ಕಣ್ಣಲ್ಲಿ ನೀರು ಹಾಕಿ ಥ್ಯಾಂಕ್ಸ್ ಅಹನಾ ದೀಪಿನ ಪ್ರಾಣ ಕಾಪಾಡಿದಕ್ಕೆ ಅಂತೆಲ್ಲ ಹೇಳಿದ್ರು ಅಲ್ಲಿವರೆಗೂ ಏನು ನಡೀತಿದೆ ಅನ್ನೋ ಕ್ಲಾರಿಟಿನೇ ಇರಲಿಲ್ಲ ಆದರೆ ಈಗ ನಾವು ಹಾಗೆ ಹೇಳಿದ ಎರಡೇ ನಿಮಿಷದಲ್ಲಿ ದೊಡ್ಡವ ವಾಪಸ್ ಬಂದು ಇನ್ನೊಬ್ಬಳು ಹುಡುಗಿ ಇದ್ದಾಳೆ ಅಂತ ಹೇಳ್ತಾರೆ ಮದುವೆ ಫಿಕ್ಸ್ ಮಾಡಿ ಅಂತ ನೀನು ಹೇಳ್ತೀಯಾ ಸಹನಾ ನಾನು ಯಾಕೆ ಟೆನ್ಷನ್ ತಗೊಳ್ಳದೆ ಇಷ್ಟು ಆರಾಮಾಗಿದ್ದೀನಿ ಗೊತ್ತಾ ಹಿಂದೆಲ್ಲ ದೊಡ್ಡವನ ಕಂಡ್ರೆ ಹೆದರ್ತಿದ್ದೆ ಅವರು ನಿನಗೇನು ಮಾಡ್ಬಿಡ್ತಾರೋ ಅನ್ನೋ ಭಯ ಇತ್ತು ಆದರೆ ಈಗ ಐ ಡೋಂಟ್ ಕೇರ್ ದೊಡ್ಡವ ಏನಾದರೂ ಉಲ್ಟಾ ಪ್ಲಾನ್ ಮಾಡಿದ್ರೆ ಥಪಾರ್ ಅಂತ ನಿನಗೆ ತಾಳಿ ಕಟ್ಟಿ ವೀರಗಡಕ್ಕೆ ಕರ್ಕೊಂಡೋಗಿ ಸೆಟ್ಲ್ ಆಗ್ಬಿಡ್ತೀನಿ ನಮ್ಮ ದೊಡ್ಡವಂಗೆ ಇಷ್ಟೆಲ್ಲ ಖತರ್ನಾಕ್ ಐಡಿಯಾಗಳು ಬರುತ್ತೆ ಅಂದಮೇಲೆ ನಾವೇನು ಕಮ್ಮಿ ಆದರೆ ಇದಕ್ಕೆ ನಿನ್ನ ಸಪೋರ್ಟ್ ಬೇಕೇ ಬೇಕು ನೀನು ನಿನ್ನಷ್ಟಕ್ಕೆ ನೀನೇ ಏನೇನೋ ಪ್ಲಾನ್ ಮಾಡಿದ್ಯಾ ಅದೇನು ಪ್ಲಾನು ಅಂತ ಬಿಡಿಸು ಹೇಳ್ತಿಲ್ಲ ಸೊ ಚಿಕ್ಕ ಟೆನ್ಷನ್ ಅಷ್ಟೇ ದಯಮಾಡಿ ನಿಮ್ಮ ಅಮೋಘವಾದ ಪ್ಲಾನ್ ಏನು ಅಂತ ನಿಮ್ಮ ಬಾಯಲ್ಲಿ ಹೇಳಿಬಿಟ್ರೆ ಅದು ನಮ್ಮ ಈ ದಡ್ಡ ಮೆದುಳಿಗೆ ಅರ್ಥ ಆಗಿಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು ಹೇಳುವಂಥವರಾಗಿ ಏನು ನಿಮ್ಮ ಪ್ಲಾನ್ ಸುದೀಪ್ ಒಂದು ಮಾತು ಹೇಳ ಈಗಲೇ ನಾನು ನಿನಗೆ ಏನು ಹೇಳಲ್ಲ ಯಾಕಂದರೆ ದೊಡ್ಡವನ ಬಗ್ಗೆ ನನಗೀಗಿರೋದು ಒಂದು ಡೌಟ್ ಅಷ್ಟೆ ನಾನು ದೊಡ್ಡವಂಗೆ ಅತ್ತೆ ನಾನು ಒಪ್ಪಿದ್ದೀನಿ ನೀವು ಸುದೀಪ್ಗೆ ಬೇರೆ ಹುಡುಗಿನ ತಂದು ಮದುವೆ ಮಾಡಿ ಅಂದಾಗ
ಅವರ ಅತ್ತೆ ಬಿಟ್ರು ಆ ಕಣ್ಣೀರ್ ಸುಳ್ಳ ಅದು ನಾಟಕನ ಸಹನ ದೀಪ್ಯನ್ ಪ್ರಾಣ ಉಳಿಸಿದ್ಯಲ್ಲಮ್ಮ ಅಂತ ನನ್ನ ತಬ್ಬಿಕೊಂಡ್ರು ಅದು ನಾಟಕನ ನನಗಿನ್ನು ಅನುಮಾನ ಸೋ ಮೊದಲು ನನ್ನ ಅನುಮಾನ ಕ್ಲಿಯರ್ ಆಗಬೇಕು ನಾಳೆನೋ ನಾಡಿದ್ದೋ ಮದುವೆ ಮಂಟಪದಲ್ಲಿ ಎಲ್ಲ ಸತ್ಯಗಳು ಬಯಲಾಗುತ್ತವೆ ಆದ್ರೆ ಅದಾದ ಮೇಲೂ ನನ್ನ ಅತ್ತೆನ ದೂರ ಮಾಡ್ಕೊಳ್ಳೋ ಆಸೆ ನನಗಿಲ್ಲ ಅವರನ್ನ ಎದ್ರು ಹಾಕೊಳ್ಳಲ್ಲ ಅವರ ಜೊತೆಲೆ ಅವರ ತಪ್ಪುಗಳ ಅರಿವು ಅವರಿಗೆ ಆಗೋ ಹಾಗೆ ಮಾಡಿ ಪ್ರೀತಿಯಿಂದಲೇ ಅವರ ಮನಸ್ಸು ಗೆಲ್ತೀನಿ ನಾನು ನೀನು ದೂರ ಹೋಗಿ ಮದುವೆ ಮಾಡ್ಕೊಂಡು ಆರಾಮಾಗಿರಬಹುದು ಅಥವಾ ವೀರಗಡದಲ್ಲೇ ಅತ್ತೆನ ಎದ್ರು ಹಾಕೊಂಡು ದರ್ಬಾರ್ ಮಾಡಬಹುದು ಆದ್ರೆ ಆ ಕಹಿ ನನಗೆ ಬೇಡ ಹಾಗಾಗಿ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರನ್ನು ಗೆಲ್ಲಬೇಕು ಅನ್ಕೊಂಡಿದ್ದೀನಿ ಓಡ್ ಹೋಗೋದು ಗಲಾಟೆ ಮಾಡ್ಕೊಳ್ಳೋದು ಇವೆಲ್ಲ ಬೇಡ ನನ್ನ ಹೆಸರು ಸಹನ ಸಹನೆ ನನಗೆ ಇಲ್ಲ ಅಂತ ಹೇಳ್ತಿದ್ದ ಆ ರೌಡಿ ರಾಣಿ ನೀನೇನಾ ನೀನು ವೀರಗಡಕ್ಕೆ ಬಂದಾಗ ದೊಡ್ಡವ ನಿನ್ ಕುತ್ತಿಗೆ ಹಿಡ್ಕೊಂಡಾಗ ಬಿಡಿಸ್ಕೊಂಡು ಕೈ ನನಗೂ ಇದೆ ಕುತ್ತಿಗೆ ನಿಮಗೂ ಇದೆ ಅಂತ ಪಂಚ್ ಡೈಲಾಗ್ ಹೊಡೆದಿದ್ದ ಸಹನ ಇವಳೇನಾ ದೊಡ್ಡವನಿಗೆ ಗನ್ ಪಾಯಿಂಟ್ ನಲ್ಲಿ ಬೆದರಿಕೆ ಹಾಕಿ ನನ್ನನ್ನ ಮದುವೆ ಮನೆಯಿಂದ ಕಿಡ್ನಾಪ್ ಮಾಡ್ಕೊಂಡು ಹೋದ ವೀರ ಮಹಿಳೆ ನೀನೇನಾ ಈಗ ನೋಡಿದ್ರೆ ದೊಡ್ಡವನ್ನ ಅಹಿಂಸೆ ಮಾರ್ಗದಲ್ಲಿ ಸೋಲಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ಯಾಕೆ ಬದಲಾವಣೆ ಕಾಡು ಮೇಡು ಅಲ್ದು ಅಲ್ದು ತಪ್ಪಿಸ್ಕೊಂಡು ಓಡಾಡಿ ಓಡಾಡಿ ಬುದ್ಧಿ ಬಂತು ಅನ್ಕೋ ಏನ್ ಗೊತ್ತಾ ನಾನು ಹೇಳಿದ್ರೆ ನಿನಗೆ ಸಿಲ್ಲಿ ಅನ್ಸಬಹುದು ನಿಮ್ಮ ದೊಡ್ಡವ ಅಂದ್ರೆ ನನಗೆ ಸಕ್ಕತ್ ಇಷ್ಟ ಆಯ್ತಮ್ಮ ಈಗ ಸಾಕು ಮಾಡು ಮತ್ತೆ ಹೊಗಳೋದಕ್ಕೆ ಶುರು ಮಾಡಬೇಡ ಅವರನ್ನ ಈ ಹೆಣ್ಣುಮಕ್ಕಳು ಭಾರಿ ವಿಚಿತ್ರನಪ್ಪ ಅದು ಏನು ನಡೀತಿರುತ್ತೋ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ರಾಜಕೀಯನೇ ಅರ್ಥ ಆಗಲ್ಲ ಸರಿ ನಡಿ ಮುಂದೇನಾಗುತ್ತೋ ನೋಡೋಣ ಸರಿ ಆಯ್ತು ನೋಡು ನೀ ದೀಪ್ಯ ಸಹನ ಇವತ್ತು ನಾವು ಇಲ್ಲಿಗೆ ಬಂದಿರೋದಕ್ಕೆ ಒಂದು ವಿಶೇಷ ಕಾರಣ ಐತಿ ಅದೇನಂತ ಗೊತ್ತೇನಾ ಗೊತ್ತಿಲ್ಲ ದೊಡ್ಡವ ಅದೇನು ಹೇಳಿ ಸಂಗಮೇಶ ನಿನಗೆ ಗೊತ್ತಲ್ಲೇನಾ ಇಲ್ಲ ವೈನಿ ದೇವಸ್ಥಾನದಾಗ ಏನಾದರೂ ವಿಶೇಷ ಪೂಜೆ ಐತೇನ ಅಲ್ಲ ಬೇಡ ಸಹನ ನೀ ಹೇಳ ನನಗೆ ಗೊತ್ತು ಅತ್ತೆ ಈಗ ನಮ್ಮೆಲ್ಲರನ್ನು ಕಾಡ್ತಿರೋ ಒಂದೇ ವಿಚಾರ ಅಂದ್ರೆ ನನ್ನ ಸುದೀಪ್ ಮದುವೆ ಸುದೀಪ್ ಇವತ್ತು ಇಲ್ಲಿ ಅತ್ತೆ ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಗೊತ್ತಾ ನನ್ನ ನಿನ್ನ ಮದುವೆ ಅಲ್ವಾ ಅತ್ತೆ ಕರೆಕ್ಟ್ ಅಲ್ವಾ ಅತ್ತೆ ಇವತ್ತು ದೇವಸ್ಥಾನದಲ್ಲಿ ನೀವು ನನ್ನ ಸುದೀಪ್ ಮದುವೆ ಮಾಡಿಸ್ತಾ ಇದ್ದೀರಾ ಹೌದು ತಾನೆ ಸಹನ ಮದುವೆ ಕರೆನಾ ಅದರ ನಿನ್ನ ದೀಪ್ಯನ ಮದುವೆ ಅಲ್ಲವ ಅದು ಸ್ವಾಮಿಗಳು ಹೇಳಿದ ಹಂಗ ದೀಪ್ಯನ ಜೋಡಿ ಬ್ಯಾರ ಹುಡುಗಿನ ಕೊಟ್ಟು ಅಲ್ಲವ ಸಹನ ನಿನ್ನೆ ಅಷ್ಟೇ ನೀನ ಒಪ್ಪಿಗೆ ಕೊಟ್ಟಿಯಲ್ಲವ ಈಗ ನೋಡಿದ್ರ ನಿನ್ನ ದೀಪ್ಯನ ಮದುವೆ ಅಂತಿದೀಯ ಹೌದತ್ತೆ ಸ್ವಾಮೀಜಿ ಹೇಳ್ದಾಗೆ ನೀವು ಬೇರೆ ಹುಡುಗಿ ಜೊತೆ ಸುದೀಪ್ ಮದುವೆನ ಮಾಡಿಸ್ತಿದ್ದೀರಾ ಆದ್ರೆ ಅದು ಬರೀ ಒಂದು ಒಪ್ಪಂದ ಒಂದು ಶಾಸ್ತ್ರ ಅಷ್ಟೇ ತಾನೆ ಹಾಗ್ ಮಾಡೋದ್ರಿಂದ ಸುದೀಪ್ ಗಂಡಾಂತರದಿಂದ ಪಾರಾಗ್ತಾನೆ ಅತ್ತೆ ಅದಾದ ಕೂಡ್ಲೆ ಇವತ್ತೇ ಇಲ್ಲೇ ನನ್ನ ಸುದೀಪ್ ಮದ್ವೆನೂ ಮಾಡಿಸ್ಬಿಡಿ ನೀವ್ ಹಾಗ್ ಮಾಡ್ತೀರಾ ಅಂತಾನೆ ನಾನು ಈ ಒಪ್ಪಂದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಏನಂತೀಯ ಸುದೀಪ್ ಇವತ್ತೇ ಇಲ್ಲೇ ನನ್ನ ನಿನ್ನ ಮದ್ವೆ ಆಗ್ಬಿಡ್ಲಿ ಅದ್ ಹೆಂಗ್ ಆಗ್ತೈತಿ ಸಹನ
ಅಲ್ಲವ ನಿನ್ನ ದೀಪಿನ ಮದುವೆ ವೀರ್ಗಡದಾಗ ಧಾಮ್ ಧೂಮ್ ಅಂತ ನಡೀಬೇಕು. ನಿಮ್ಮ ಅಪ್ಪ ಅವ್ವ ಎಲ್ಲ ಬರಬೇಕು. ನಮ್ಮ ವೀರ್ಗಡ ಮನೆತನದ ಮಂದಿ ಎಲ್ಲ ಇರಬೇಕು. ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗಬೇಕು. ಇಲ್ಲಿ ನಡೆಯೋದು ಬರೀ ಒಂದು ಗೊತ್ತು ಬಿಡಿ ಅತ್ತೆ, ಸುಮ್ಮನೆ ನಿಮ್ಮನ್ನ ರೇಗಿಸ್ದೆ ಅಷ್ಟೇ. ಅತ್ತೆ ಹುಡುಗಿ ಯಾರು? ಸಹನ ಮುಹೂರ್ತ ಮೀರಿ ಹೋಗ್ತಾ ಇತ್ತು, ಮಿಕ್ಕಿದೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಏ ದಿವ್ಯ, ನಾಕೊಂಡು ಹೋಗಿ ತಯಾರಾಗ. ಅತ್ತೆ ಈ ಮದ್ವೆಗೂ ಬಾಸಿಂಗ ಎಲ್ಲ ಕಟ್ತೀರಾ? ಇದು ಸುಳ್ಳು ಸುಳ್ಳು ಮದ್ವೆ ಅಲ್ವಾ? ಹೌದವ ನೋಡವ, ಎಷ್ಟು ವಿಚಿತ್ರ ಅಲ್ಲೇನಾ. ಏ ದಿವ್ಯ ಲಗು ನಡಿ, ತಯಾರಾಗ್ಬಿಡ. ಸಂಗಮೇಶ ಬಾ ಬಾ ಬಾ.